ಎಲ್ಲರಿಗೂ ನಮಸ್ಕಾರ ಎನಿಥಿಂಗ್ ಎವ್ರಿಥಿಂಗ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಪಿ ಯು ಸಿ ಉಪನ್ಯಾಸಕರ ಪ್ರಕ್ರಿಯೆ ಆರಂಭ ಮಾಡಿದ್ದಾರೆ ಅದ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತೀನಿ ನಾನು ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ ಪ್ರತಿದಿನ ಜಾಬ್ ಅಲರ್ಟ್ಸ್ ಬಗ್ಗೆ ನೋಟಿಫಿಕೇಶನ್ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀವಿ ಪಿ ಯು ಸಿ ಶಿಕ್ಷಕರ ನೇಮಕ ಪ್ರಕ್ರಿಯೆ ಆರಂಭವಾಗಿದೆ ಆಲ್ರೆಡಿ 813 ಅಭ್ಯರ್ಥಿಗಳು ಇದಕ್ಕೆ ಎಕ್ಸಾಮ್ ಬರೆದು ಪಾಸ್ ಆಗಿದ್ರು ಅದ್ರ ಜೊತೆಗೆ 377 ಅಭ್ಯರ್ಥಿಗಳು ಪ್ರಾಧಿಕಾರಿಗಳಿಂದ ಅಭ್ಯರ್ಥಿಗಳು ದಾಖಲೆಯನ್ನು ಅಗತ್ಯ ದಾಖಲೆಯನ್ನು ನೈಜತೆ ಪ್ರಮಾಣಿತ ಸಲ್ಲಿಸಿಲ್ಲ ಅವರಿಗೆ ಮತ್ತೆ ಪ್ರಕ್ರಿಯೆ ಆರಂಭ ಮಾಡಿದ್ದಾರೆ ಇಲ್ಲಿ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಸೂಚನೆ ಏನಿದೆ ಅಂತಂದ್ರೆ ಪಿ ಯು ಉಪನ್ಯಾಸಕರ ಹುದ್ದೆಗೆ ಆಯ್ಕೆಯಾಗಿ ವರ್ಷವಾದರೂ ತಮಗೆ ಸರ್ಕಾರ ನೇಮಕಾತಿ ಆದೇಶ ನೀಡದ ಕಾರಣ ನೂರಾರು ಉಪನ್ಯಾಸಕರು ಇತ್ತೀಚೆಗೆ ಇಲಾಖೆಯ ಮುಂದೆ ಅಹೋರಾತ್ರಿ ಧರಣಿ ನಡೆಸಿದ್ರು ಈ ತ್ರೀ ಫೋರ್ ಮಂತ್ಸ್ ನಡೆಸಿದ್ರು ನಮಗೆ ಕರೆದಿಲ್ಲ ಅಂತ ಬಳಿಕ ಇವಾಗ ಸರ್ಕಾರದವರು ಏನ್ ಮಾಡಿದ್ದಾರೆ ಆ ಧರಣಿಯನ್ನ ಪ್ರತ್ಯುತ್ತರ ಕೊಟ್ಟಿದ್ದಿಲ್ಲ ಅದಕ್ಕೆ ಇವಾಗ ಮತ್ತೆ ಆ ಪ್ರಕ್ರಿಯೆ ಸ್ಟಾರ್ಟ್ ಮಾಡಿದ್ದಾರೆ ಒಟ್ಟಾರೆಯಾಗಿ ಪಿ ಯು ಸಿ ಉಪನ್ಯಾಸಕರು 813 ಅಭ್ಯರ್ಥಿಗಳು ಆಯ್ಕೆಯಾಗಿದ್ದರು ಅದರಲ್ಲಿ 377 ಅಭ್ಯರ್ಥಿಗಳು ಅಗತ್ಯ ದಾಖಲೆಗಳನ್ನು ಇನ್ನೂ ಕೊಟ್ಟಿಲ್ಲ ಸರ್ಕಾರಕ್ಕೆ ಅದಕ್ಕೋಸ್ಕರ ಈ ಪ್ರಕ್ರಿಯೆ ಸ್ಟಾರ್ಟ್ ಆಗಿದೆ ಈ ಪ್ರಕ್ರಿಯೆಗೆ ಸ್ಟಾರ್ಟ್ ಆದ್ಮೇಲೆ ಏನೇನು ಕೊಡಬೇಕು ಇದಕ್ಕೆ ಆಯ್ಕೆಯಾದ ಅಭ್ಯರ್ಥಿಗಳು ಅಂತಂದರೆ ಪೊಲೀಸ್ ವೈದ್ಯಕೀಯ ವರದಿ ಜಾತಿ ಸಿಂಧುತ್ವ SSLC BEd ಸ್ನಾತಕೋತ್ತರ ಪದವಿ ಕನ್ನಡ ಮಾಧ್ಯಮ ಗ್ರಾಮೀಣ ವ್ಯಾಸಂಗ ಕಲ್ಯಾಣ ಕರ್ನಾಟಕ ಭಾಗದ ಸ್ವಗ್ರಾಮ ಪ್ರಮಾಣ ಪತ್ರ ಇನ್ಕಮ್ ಸರ್ಟಿಫಿಕೇಟ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಕಂಪಲ್ಸರಿ ಅದರ ಜೊತೆಗೆ ಅಂಗವಿಕಲ ಅಭ್ಯರ್ಥಿಗಳು ಆಗಿದ್ದರೆ ನೈಜ ಪತ್ರನ ಸೇರಿದಂತೆ ವಿವಿಧ ದಾಖಲೆಗಳನ್ನು ಸಲ್ಲಿಸಬೇಕಾಗಿದೆ ಆಲ್ರೆಡಿ ಇದನ್ನ ನೋಟಿಫಿಕೇಶನ್ ಹೊರಡಿಸಿದ್ರು ಮುಂಚೆ ಅದರಲ್ಲಿ 377 ಅಭ್ಯರ್ಥಿಗಳು ಇದನ್ನ ನೀವು ಇದನ್ನ ಆಯ್ಕೆಯಾಗಿ ವಿದ್ಯಾರ್ಥಿಗಳಲ್ಲಿ 377 ಅಭ್ಯರ್ಥಿಗಳು ನಿಮ್ಮ ಪ್ರಮಾಣ ಪತ್ರ ಸಲ್ಲಿಸಿದ್ದಿಲ್ಲ ಇವಾಗ ಮತ್ತೆ ನಿಮಗೆ ಒಂದು ಚಾನ್ಸ್ ಕೊಟ್ಟಿದ್ದಾರೆ ಇವನ್ ನೀವು ಕೂಡ ಈ ವೆಬ್ಸೈಟ್ಗೆ ಹೋಗಿ ವೆಬ್ಸೈಟ್ ಪಿ ಯು ಕೆಆರ್ ಡಾಟ್ ವೆಬ್ಸೈಟ್ಗೆ ಹೋಗಿ ಆ ವೆಬ್ಸೈಟ್ ನೋಟಿಫಿಕೇಶನ್ ನೋಡಿ ಯಾವ ಲಾಸ್ಟ್ ಡೇಟ್ ಇದೆ ನೇರ ಸಂದರ್ಶನಕ್ಕೆ ಯಾವ ಡೇಟ್ ಅಂತೇಳಿ ನೀವು ಪೋಸ್ಟ್ ಮಾಡ್ಬೋದಾ ಅಥವಾ ಖುದ್ದಾಗಿ ನೀವೇ ಅಲ್ಲಿ ಹೋಗ್ಬೇಕಂತೇಳಿ ಅವ್ರು ನೋಟಿಫಿಕೇಶನ್ ಹೊರಡಿಸಿದ್ದಾರೆ ಅದ್ರ ಬಗ್ಗೆ ಮಾಹಿತಿನೇ ನೀವು ಅಲ್ಲಿ ನೋಡ್ಕೋಬಹುದು ಇದೇ ರೀತಿ ನಾವು ಜಾಬ್ ವೇಕೆನ್ಸಿ ಬಗ್ಗೆ ಅಲರ್ಟ್ಸ್ ಬಗ್ಗೆ ನೋಟಿಫಿಕೇಶನ್ಗೆ ತಿಳಿಸ್ಕೊಡ್ತೀವಿ ನಮ್ಮ ಚಾನಲ್ಗೆ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು